सर कारंजा के तमाम जो 28 गांव के जो है जमीना चले गए ये कारंजा के डैम में, ये जो है मुआवजा देने का था हमको जो है एकड़ को जो है 20 लाख रुपए दे बोल के, हम जो है कोर्ट का जजमेंट होगा ऐसा है 28,000 जजमेंट हो चाहे उसको इंटरेस्ट हो पकड़ के जो है हम मुआवजा दिए सो है किसानों को कि कुल किसान को जो है सबको दे बोल के हम बोल रहे हैं। हम कितना जमीन जी गए एक ही दम जो है 14,500 एकड़ एक्वायर करे, एक ही दम जो है 3,000 रुपये दिए, 6,000 रुपये दिए, सबको जो है एक ही तरफ रेट दे बोल के जो है हम जो है तमाम जो है पादयात्रा शिमलिंग देवस्थान से पादयात्रा करके यहाँ बैठे 76 दिन हो गए हमारा अवरात्रि धरने बोल के हो गए। आज केशव मुंडा ने क्यों कर रहे रहे ये हम जो है बाला क्यों ये करके बोले तो गवर्नमेंट को जो है आज जो है अधिवेशन चल रहा, ये हमारा जिले के जो जितने भी जो है हमारा नेता है वो अभी तक जो है हमको जो है हमारा समस्या मसला हल करने के वास्ते अभी तक जो इधर नहीं आया है, इसलिए हम जो है आज जो है सरकार को जो है राज्य सरकार को जो है अब ये हमको हमारा होराट जो है इसको जो है अब ये लेने के वास्ते हम हमारा नए हम हक लेने के वास्ते जो है हम जो है हम ये कर रहे हैं, इसलिए लोगों को जो है अब हमारा गवर्नमेंट को जो है ऑफिसर लोगों को सबको जो है ये हम केस मुंडन करके जो है हमको जो है सरकार को जो है हम इसको ये बता रहे हम होशियार कर रहे हम ये लोग हमारा देखना हमारा समस्या हल करना अधिवेशन चल रहा हमारे बारे में जो है हमारे जिले के जो लीडर पूरे जो है हमको जो है हमारा हक दिला देना बोल के जो है हम बैठे हैं ये केस मुंडन इसके वास्ते कर रहे हैं सब न्यू एड ನಾಲ್ಕು ವರ್ಷದಿಂದ ಸತತವಾಗಿ ಜಿಲ್ಲಾ ಕಚೇರಿಯ ಪಕ್ಕದಲ್ಲಿ ನಾವು ಕಾರಂಜ ಸಂತ್ರಸ್ತರು ಹೋರಾಟ ಮಾಡ್ತಾ ಬಂದಿದ್ದೇವೆ. ಸರ್ಕಾರ ನಮ್ಮ ಯಾವುದೇ ಒಂದು ಕೂಗನ್ನು ಕೇಳ್ತಾ ಇಲ್ಲ. ಎಕರೆಗೆ 3,000-4,000 ನಮ್ಮ ಕಾರಂಜ ಮುಳುಗಡೆ ಸಂತ್ರಸ್ತರಿಗೆ 90% ಜನರಿಗೆ ಕೊಟ್ಟಿದ್ದಾರೆ. ಆ ಪರಿಹಾರ ನ್ಯಾಯಯುತವಾದಲ್ಲ, ವೈಜ್ಞಾನಿಕವಾದದಲ್ಲ. ಆದರೆ ಒಂದು ನ್ಯಾಯಾಲಯದ ತೀರ್ಪಿನಂತೆ 88,000 2015 ಪ್ರತಿ ಎಕರೆಗೆ 88,000 ಪ್ಲಸ್ ಸರ್ಕಾರದಿಂದ ಏನು 9%, 12%, 15% ಸೇರಿಸಿನ ಪರಿಹಾರ ಕೊಡಬೇಕು ಅದು ಸರ್ಕಾರ ತಿಳಿದುಕೊಳ್ಳಬೇಕು. ಇಲ್ಲಿ ತಾರತಮ್ಯ ಆಗ್ಯದ. ರೈತರಿಗೆ ಕೊಡುವಂಥ ಪರಿಹಾರದಲ್ಲಿ 3,000-6,000 ಒಬ್ಬರಿಗೆ ಕೊಡ್ತೀವಿ. ಅದೇ ಪ್ರಾಜೆಕ್ಟ್ನಲ್ಲಿ ಕರಂಜ ಪ್ರಾಜೆಕ್ಟ್ನಲ್ಲಿ ಇನ್ನೂರು ರೈತರಿಗೆ ನ್ಯಾಯಾಲಯ ಏನು ಹೇಳ್ತದೆ 88,000 ಪ್ಲಸ್ ಎಲ್ಲ ಸಿಗಬೇಕಾದಂಥ ಸವಲತ್ತು ಕೊಡ್ರಿ ಅಂತ ಹೇಳ್ತದೆ ಅಂದರೆ ಇದು ನಾವು ಇಲ್ಲಿ ಧರಣಿ ಮುಖಾಂತರ ಆಗಲಿ ಒಂದು ಸ್ಟ್ರೈಕ್ ಮುಖಾಂತರ ನಾವು ಸರ್ಕಾರ ಕೆಚ್ಚರ್ ಮಾಡಬೇಕಾಗಿಲ್ಲ. ಇದು ಸರ್ಕಾರ ಆಳುವ ಸರ್ಕಾರ ಜನಪ್ರತಿನಿಧಿಗಳು ಅಧಿಕಾರಿಗಳು ತಿಳ್ಕೊಳ್ಬೇಕು. ಇದು ಒಂದು ತಾರತಮ್ಯ ಆಗ್ಯದ ರೈತರಿಗೆ, ಅನ್ಯಾಯ ಆಗ್ಯದ, ಅದು ಸರಿಪಡಿಸ್ಬೇಕು. 3,000-6,000 ಸಿಕ್ಕೋರು 88,000 ಪ್ಲಸ್ ಅದಕ್ಕೇನು ಸಿಗಬೇಕೆಲ್ಲ ಸರ್ಕಾರ ಸವಲತ್ತು ಸೇರಿಸಿ ಕೊಡಬೇಕಂತ ನೀವು ತಿಳ್ಕೊಳ್ಬೇಕು. ನೀವು ಸರ್ಕಾರ ಆಳೋರಿಗೆ ನಾವು ಜಮೀನು ಕಳ್ಕೊಂಡ್ರೆ ಹೇಳಬೇಕಾಗಿದ್ದ ವಿಷಯ ಅಲ್ಲ, ನೀವು ತಿಳ್ಕೊಂಡು ಮಾಡಬೇಕು. ಆದರೆ ಇಲ್ಲಿವರೆಗೆ ನೀವು ನಮ್ಮ ಯಾವುದೇ ಒಂದು ಹೋರಾಟಕ್ಕೆ ನೀವು ಬೆಲೆ ಕೊಡ್ತಾಯಿಲ್ಲ. ದೇಶ ಮಾತೆತ್ತದ ಹೇಳ್ತೀರಿ, ರೈತರ ಬೆನ್ನೆಲುಬು ದೇಶದ ಈ ನಮ್ಮ ದೇಶಕ್ಕೆ ಯಾವ್ದು ಬೆನ್ನೆಲುಬು ರೈತರು ಅಂತ ಹೇಳ್ತೀರಿ. ಇವತ್ತು ರೈತರನ್ನು ನೀವು ಮುಗಿಸ್ತಾ ಹೊರಟಿದ್ದೀರಿ. ಇವತ್ತು ಜಮೀನಿಲ್ಲ, ಅಭಿವೃದ್ಧಿ ನೆಪದಲ್ಲಿ ಜಮೀನು ವಶಪಡಿಸ್ಕೊಳ್ತಾ ಇದ್ರೆ ಅಕ್ರಮ ನೀವು ಏನದೇ ಯಾವುದೇ ಯೋಜನೆ ಯೋಜನೆಯಲ್ಲಿ ತಗೋತಾ ಇದ್ರಿ. ಆದ್ರೆ ಸರಿಯಾದ ಪರಿಹಾರ ಕೊಡ್ತಾಯಿಲ್ಲ. ಜಮೀನು ಕಮ್ಮಿ ಆಯ್ತಾ ಹೊಂಟದ, ಜನಸಂಖ್ಯೆ ಹೆಚ್ಚಾಯ್ತಾ ಹೊಂಟದ. ಜಮೀನು ಕಮ್ಮಿ ಆದ್ರೆ ಇವತ್ತು ಹಿಂದಕ್ಕೇನಂದ್ರೆ ನಾವು ದೇಶೀಯವಾಗಿ ಜವಾರಿ ಅಂತ ಬೆಳಿತಿದ್ದೆವು, ಅದರಲ್ಲೆಲ್ಲ ಶಕ್ತಿ ಇತ್ತು. ಅದಕ್ಕೇನು ಇವತ್ತು ಟ್ಯಾಬ್ಲೆಟ್ಸ್ ಮುಖಾಂತರ ನಾವು ಏನು ಕೊಡಬೇಕಾಗಿಲ್ಲ. ಇವತ್ತು ಅಪೌಷ್ಟಿಕತೆ ಯಾಕಲ್ಲ ತಂದ್ರೆ ನಾವು ಜನರಿಗೆ ಹೆಚ್ಚಿನ ಜನಸಂಖ್ಯೆ ಇರೋದ್ರಿಂದ ಆಹಾರ ಬೆಳೆಸುವ ಪದ್ಧತಿಯಲ್ಲಿ ಹೈಬ್ರಿಡ್ ತಳಿ ತಂದು ಇವತ್ತು ಅದ್ರಾಗ ಯಾವುದೇ ಒಂದು ವಿಟಮಿನ್ಸ್ ಇಲ್ಲ, ಪ್ರೋಟೀನ್ಸ್ ಇಲ್ಲ, ಏನೂ ಇಲ್ಲ. ಇವತ್ತು ಈ ಹಾಲತ್ತು ಬಂದಿದ್ದು ಸರ್ಕಾರದ ಒಂದು ಧೋರಣೆಯಿಂದ. ಯಾವಾಗ ನೀವು ಜಮೀನು ತಗೋತೀರಿ ಅಂದ್ರೆ ಅವ್ರಿಗೆ ಸರಿಯಾಗಿ ಪರಿಹಾರ ಸಿಗಬೇಕು. ಅದಕ್ಕೆ ಪರ್ಯಾಯವಾಗಿ ನಿಮಗೆ ಅಟ್ಲೀಸ್ಟ್ ನೀವು ಪರಿಹಾರ ಕೊಡಲಿಲ್ಲ ಅಂದ್ರೆ ಪರ್ಯಾಯ ಜಮೀನು ಕೊಡಬೇಕು. ಎಷ್ಟು ಜಮೀನು ತೋದ್ರಿ, 2 ಎಕರೆ ಕಮ್ಮಿ ಕಮ್ಮಿ ಕೊಡ್ರಿ, ನೀವು 10 ಎಕರೆ ತೊಗೊಂಡ್ರೆ 8 ಎಕರೆ ಕೊಡ್ರಿ. ಆದ್ರೆ ಇವತ್ತು ಸರಿಯಾದ ಜಮೀನು ಕೊಟ್ಟಿಲ್ಲ, ಸರಿಯಾದ ಪರಿನೂ ಕೊಟ್ಟಿಲ್ಲ ಅಂದ್ರೆ ನೀವು ರೈತರನ್ನ ಉಳಿಸ್ಲತ್ತೀರಿ. ಈ ದೇಶದ ಬೆನ್ನೆಲುಬನ್ನ ನೀವೇನು ಮಾಡ್ತೀರಿ, ಮುರಿತಾ ಇದ್ದೀರಿ. ಇವತ್ತು ರೈತ ಇದ್ರೆ ಅನ್ನ ಸಿಗ್ತದ. ಇದನ್ನು ಸರ್ಕಾರ ಎಂಬುದು ಎಚ್ಚೆತ್ಕೊಂಡು
कूड़े नम्बन अन्याय मूर् सवि आर सवि अब नम्बर एबते सवि रईतन को कॉटेन एबते सवि को अब आगदतक तारतम्य डिफ्रेंस अमौंट कूड़े परहार नम्बर सरकार के निम्ब ना एचरक कुड़ल हाद्रे बरतक दिन मुझे उग्र होराटी ना ये हल्ली कारंजा संत रईत संतर 76ನೇ ದಿನದ ಕಾಲಿಡ್ತಾ ಇದೆ ಮೊನ್ನೆ ಮಾನವ ಸರಪಳಿಯಂತೆ ಹೋರಾಟ ನಡೆಯಿತು ನಿನ್ನೆ ಅರೆಬತ್ತಲೆ ಇಂದು ಕೇಶಮುಂಡನೆ ಮುಖಾಂತರ ಸರ್ಕಾರಕ್ಕೆ ಧಿಕ್ಕಾರ ಮಾಡುವ ಮೂಲಕ ಈ ಕೇಶಮುಂಡನೆ ನಡೆಯತಾ ಇದೆ ಈ ಒಂದು ಕೇಶಮುಂಡನೆ ಆಧಾರದಿಂದ ನಮ್ಮ ಕಾರಂಜಾ ಸಂತ್ರಸ್ತ ರೈತರಿಗೆ उचित न्याय ಒದಗಿಸಿ ಮೀಡಿಯಾ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಸಲ್ಲುತ್ತೇನೆ।